ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿರುವುದು ಉಚ್ಚಂಗಿ ದುರ್ಗದ ಕೋಟೆ ಈ ಉಚ್ಚಂಗಿ ದುರ್ಗವು ಕರ್ನಾಟಕದ ವಿಜಯನಗರ ಜಿಲ್ಲೆ ಹರಪ್ಪನಹಳ್ಳಿ ತಾಲೂಕಿನಲ್ಲಿ ಇದೆ ಸ್ನೇಹಿತರೆ ಈ ಉಚ್ಚಂಗಿ ದುರ್ಗದ ಕೋಟೆಯು ದಾವಣಗೆರೆಯಿಂದ ಸುಮಾರು 30 ಕಿಲೋಮೀಟರ್ ಚಿತ್ರದುರ್ಗದಿಂದ ಸರಿಸುಮಾರು 60 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಸುಮಾರು 230 ಕಿಲೋಮೀಟರ್ ದೂರದಲ್ಲಿದೆ ಈ ಕೋಟೆಯು ಕರ್ನಾಟಕದ ಪ್ರಮುಖ ಕೋಟೆಗಳಲ್ಲಿ ಒಂದಾಗಿದೆ ಈ ಕೋಟೆಯನ್ನು ಕರ್ನಾಟಕದ ಗ್ವಾಲಿಯರ್ ಎಂದೇ ಕರೆಯುತ್ತಾರೆ ಈ ಕೋಟೆಯ ಮೇಲ್ಭಾಗದಲ್ಲಿ ಉತ್ಸವಾಂಬ ದೇವಿ ತಾಯಿ ಉಚ್ಚಂಗಿ ದುರ್ಗೆ ನೆಲೆಸಿರುವುದರಿಂದ ಈ ಕೋಟೆಗೆ ಉಚ್ಚಂಗಿ ದುರ್ಗ ಎಂದು ಹೆಸರು ಬಂದಿರಬಹುದು ಹಾಗೆಯೇ ಹಿಂದಿನ ಕಾಲದಲ್ಲಿ ಅಂದರೆ ಸುಮಾರು 10ರಿಂದ 11ನೇ ಶತಮಾನದಲ್ಲಿ ಬನವಾಸಿಯ ಕದಂಬರು ಇದನ್ನು ಉಚ್ಚಶೃಂಗಿ ಎಂದು ಕರೆಯುತ್ತಿದ್ದರು ಬನವಾಸಿಯ ಕದಂಬರು ಈ ಉಚ್ಚಂಗಿ ದುರ್ಗವನ್ನು ತಮ್ಮ ರಾಜ್ಯದ ಒಂದು ಶಾಖೆಯ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿಂದಲೇ ರಾಜ್ಯಭಾರ ನಡೆಸುತ್ತಿದ್ದರು ಎಂದು ಇತಿಹಾಸದಿಂದ ತಿಳಿದು ಬರುತ್ತಿದೆ ತದನಂತರ ಈ ಕೋಟೆಯನ್ನು ಅನೇಕ ರಾಜವಂಶಗಳು ಅನೇಕ ರಾಜರು ಆಳ್ವಿಕೆ ನಡೆಸಿದ್ದಾರೆ ಪ್ರಮುಖವಾಗಿ ಪಾಂಡ್ಯರು ವಿಶೇಷವಾಗಿ ಉಚ್ಚಂಗಿ ಪಾಂಡ್ಯರು ಎಂದೇ ಕರೆಯುತ್ತಾರೆ ಪಾಂಡ್ಯರು ವಿಜಯನಗರದ ಸಾಮಂತರಾದಂತಹ ಚಿತ್ರದುರ್ಗದ ನಾಯಕರು ಇನ್ನು ಅನೇಕ ನಾಯಕರುಗಳು ಇಲ್ಲಿಂದಲೇ ಆಳ್ವಿಕೆ ನಡೆಸಿದ್ದಾರೆ ಈ ಕೋಟೆಯ ಮೇಲ್ಭಾಗದಿಂದ ಸುತ್ತಲೂ ವಿಹಂಗಮವಾದ ನೋಟವನ್ನು ಸ್ನೇಹಿತರೆ ನೀವು ಕಾಣಬಹುದು ಈ ಕೋಟೆಯು ಒಂದು ಸುಭದ್ರವಾದ ಸ್ಥಳದಲ್ಲಿ ನಿರ್ಮಿಸಿದ್ದು ಶತ್ರುಗಳ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಅಥವಾ ಶತ್ರುಗಳಿಂದ ರಕ್ಷಣೆಯನ್ನು ಪಡೆಯಲು ಒಂದು ಸುಭದ್ರವಾದ ಸ್ಥಳದಲ್ಲಿ ಈ ಕೋಟೆಯನ್ನು ಕಟ್ಟಿದ್ದಾರೆಂದು ತಿಳಿದು ಬರುತ್ತದೆ ಏಕೆಂದರೆ ಈ ಕೋಟೆಯ ಮೇಲಿನಿಂದ ಸುತ್ತಲೂ ಅಂದರೆ 360 ಡಿಗ್ರಿ ಆಂಗಲ್ ನಿಂದ ನೋಡಿದರೂ ಸರಿಸುಮಾರು 10ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶವನ್ನು ಬರಿಕಣ್ಣಿನಿಂದಲೇ ನೋಡಬಹುದು ಅಂದರೆ ಶತ್ರುಗಳು ಎಷ್ಟೇ ದೂರದಿಂದ ಆಕ್ರಮಣ ಮಾಡಲು ಬಂದರೂ ಇಲ್ಲಿಂದ ನೋಡಬಹುದಾಗಿದೆ ಅಂದರೆ ಅಂತ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಈ ಕೋಟೆಯನ್ನು ನಿರ್ಮಿಸಿದ್ದಾರೆ ಈ ಕೋಟೆಯು ಈಗಲೂ ಅಲ್ಪ ಸ್ವಲ್ಪ ಸುಭದ್ರವಾಗಿದೆ ಎಂದು ಹೇಳಬಹುದು ಈಗ ನೀವು ನೋಡ್ತಾ ಇರಬಹುದು ಫಿರಂಗಿಯ ಒಡೆತಕ್ಕೆ ಕೋಟೆಯ ಕಲ್ಲುಗಳು ನುಚ್ಚುನೂರಾಗಿರುವುದು ಅಂದರೆ ಈ ಕೋಟೆಯ ಮೇಲೆ ದಾಳಿ ನಡೆದಿದೆ ಎಂದರ್ಥ ನಾವಿನ್ನು ಕೋಟೆಯ ಅರ್ಧ ಭಾಗ ಮೇಲ್ಭಾಗದಲ್ಲಿದ್ದೇವೆ ಪೂರ್ಣವಾಗಿ ಮೇಲ್ಭಾಗದಲ್ಲಿಲ್ಲ ಕೋಟೆಯ ಕೆಳಭಾಗದಲ್ಲಿರುವ ಊರನ್ನು ಸಹ ನೀವು ನೋಡ್ತಾ ಇರಬಹುದು ಇದು ಕೋಟೆಯ ಮಧ್ಯಭಾಗದಲ್ಲಿ ಇರತಕ್ಕಂತ ಒಂದು ಫಿರಂಗಿಯನ್ನು ನಿಲ್ಲಿಸಲು ಮಾಡಿಕೊಂಡಿರುವಂತ ಒಂದು ಪಾಯಿಂಟ್ ಫಿರಂಗಿ ಪಾಯಿಂಟ್ ಕೋಟೆಯ ಗೋಡೆಗಳನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ ಎಷ್ಟು ಬಲಿಷ್ಠವಾಗಿದೆ ಎಂದು ನಿಮಗೆ ಕಾಣ್ತಾ ಇದೆ ಸರಿಸುಮಾರು 8ರಿಂದ 9 ಶತಮಾನ ಕಳೆದರೂ ಕೋಟೆಯ ಗೋಡೆಗಳು ಹೇಗೆ ಸುಭದ್ರವಾಗಿದೆ ಎಂದು ನೀವು ನೋಡ್ತಾ ಇದ್ದೀರಾ ಕಾವಲು ಗೋಪುರಗಳನ್ನು ನೋಡ್ತಾ ಇದ್ದೀರಾ
ನೋಡಿ ಸ್ನೇಹಿತರೆ, ಈ ಕಲ್ಲು ಎಷ್ಟು ಸುಭದ್ರವಾಗಿದೆ. ಫಿರಂಗಿಯ ಒಡೆತವನ್ನು ಸಹಿಸಿಕೊಂಡು ಗೋಡೆ ಎಷ್ಟು ಸುಭದ್ರವಾಗಿ ನಿಂತಿದೆ. ಸೊ ದೇವಸ್ಥಾನಕ್ಕೆ ಹೋಗುವವರಿಗಾಗಿ ಹಣ್ಣು ಕಾಯಿಗಳನ್ನು ಮಾರ್ತಾ ಇದ್ದಾರೆ. ಸೊ ಈಗ ನೀವು ನೋಡ್ತಾ ಇರೋದು ರಾಣಿಯ ಅರಮನೆ. ಕೋಟೆಯನ್ನು ಅರ್ಧ ಪ್ರವೇಶಿಸಿದಾಗ ನಿಮಗೆ ಕಾಣಸಿಗುವುದೇ ರಾಣಿಯ ಅರಮನೆ. ರಾಣಿಯ ಅರಮನೆಯ ಒಳಗಡೆ ನಡೆದರೆ ಈಗ ನಿಮಗೆ ಕಾಣಸಿಗುವುದು ಅಳಿದುಳಿದ ಭಾಗಗಳು. ಕೇವಲ ಸುತ್ತಲೂ ಗೋಡೆಯನ್ನು ಕಾಣುತ್ತದೆ, ಮೇಲ್ಛಾವಣಿ ಯಾವುದೂ ಕೂಡ ಇಲ್ಲ. ಇದು ಒಳಗಡೆ ಐಡೆಂಟಿಫೈ ಮಾಡುವಂತಹ ಏನೋ ಉಳಿದಿಲ್ಲ. ಒಂದು ವಿಶಾಲವಾದ ಬಯಲಿದೆ, ಸುತ್ತಲೂ ಗೋಡೆ ಇದೆ. ಇದನ್ನು ಇತಿಹಾಸವರು, ತಜ್ಞರು, ಇತಿಹಾಸ ಇಲಾಖೆಗಳು ರಾಣಿಯ ಅರಮನೆ ಎಂದು ಗುರುತಿಸಿ ರಕ್ಷಣೆಗೆ ಒಳಪಡಿಸಿದ್ದಾರೆ. ರಾಣಿಯ ಅರಮನೆ, ಕ್ವೀನ್ಸ್ ಪ್ಯಾಲೇಸ್. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಈ ಕೋಟೆಯು ಸಂರಕ್ಷಣೆಗೆ ಒಳಪಟ್ಟಿದೆ. ಸೊ ಹಾಗೆ ಮುಂದಕ್ಕೆ ನಡೆದುಕೊಂಡು ಹೋದರೆ ಕೋಟೆಯಲ್ಲಿ ಅಲ್ಲಲ್ಲಿ ಕೋಟೆಯ ಒಳಭಾಗದಲ್ಲಿ ಮನೆಗಳು ಇದೆ. ತಾಯಿ ಉತ್ಸವಾಂಬ ದೇವಿಗೆ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯ ಸ್ಥಳ, ಭಕ್ತಾದಿ ಅರಿಶಿನ ಹೊಂಡ ನೀವು ನೋಡ್ತಾ ಇದ್ದೀರಾ ಈಗ. ಸೊ ಇಲ್ಲಿಯ ಕತ್ತೆಗಳು ಅಂದರೆ ಕತ್ತಾಯಿಗಳು ಅಂತ ಅನ್ನಂಗಿಲ್ಲ, ಇವುಗಳನ್ನೆಲ್ಲ ಉಚ್ಚಂಗಿಗಳು ಅಂತ ಕರೀತಾರೆ. ಇಲ್ಲಿರುವ ಎಲ್ಲ ಮನೆಗಳಲ್ಲೂ ಉಚ್ಚಂಗಿಗಳನ್ನು ಸಾಕಿದ್ದಾರೆ. ಏಕೆಂದರೆ ಅವು ಇವರ ಮಿತ್ರರು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ವೆಹಿಕಲ್ಸ್ ಹೋಗಲ್ಲ, ಅವೇ ಅವರಿಗೆ ವೆಹಿಕಲ್ಸ್ಗಳಿದ್ದಂಗೆ. ಕೋಟೆಯ ಕೆಳಭಾಗದಿಂದ ಕೋಟೆಯ ಮೇಲ್ಭಾಗಕ್ಕೆ ಏನೇ ತರಬೇಕು ಅಂದರೂ ಇಲ್ಲಿ ಕತ್ತೆಗಳ ಮೇಲೆ ತುಂಬ ಅವಲಂಬಿತರಾಗಿದ್ದಾರೆ. ಈಗ ನಾವು ರಾಜನ ಅರಮನೆ ಹತ್ರ ಬಂದಿದ್ದೇವೆ ಸ್ನೇಹಿತರೆ. ರಾಜನ ಅರಮನೆ ಹತ್ರ ಇದ್ದೀವಿ, ನೋಡ್ತಾ ಇದ್ದೀರಾ. ಹತ್ತತ್ರ ಕೋಟೆಯ 90 ಭಾಗ ಮೇಲ್ಭಾಗದಲ್ಲಿದ್ದೇವೆ. ಓ, ರಾಜನ ಕೋಟೆಯ ಗೋಡೆಗಳು ಎಷ್ಟು ಸುಭದ್ರವಾಗಿದೆ ಅಂತ ಕಾಣ್ತಾ ಇದೆ. ಸೊ ಅಂಗಡಿಗಳು, ದೇವಸ್ಥಾನಕ್ಕೆ ಬರೋರಿಗಾಗಿ ಅಂಗಡಿಗಳು, ಹೂವು. ಸೊ ರಾಜನ ಅರಮನೆ ದುರಾದೃಷ್ಟವಶಾತ್ ನಾವು ಹೋದಂಥ ಸಂದರ್ಭದಲ್ಲಿ ಗೇಟಿಗೆ ಬೀಗ ಹಾಕಿದ್ರು, ಒಳಗೋಗ್ಲಿಕ್ಕಾಗಲಿಲ್ಲ. ಕ್ಷಮಿಸಿ ಸ್ನೇಹಿತರೆ, ಧನ್ಯವಾದಗಳು.